ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಒಂದು ವಿಶೇಷ ದಿನ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರ ಹುಟ್ಟುಹಬ್ಬದ ದಿನ ಇವತ್ತು. ಎಸ್, ಅವರಿಗೆ ನಮ್ಮ ಕಡೆಯಿಂದ ಹಾಗೂ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ವೆರಿ ವೆರಿ ಹ್ಯಾಪಿ ಬರ್ಡೇ ಸರ್ ಅಂತ ಹೇಳ್ತಾ, ನೀವು ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ವಿಶೇಷನ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಎಸ್, ಇವತ್ತು ಬೆಳ್ಳಂ ಬೆಳಗ್ಗೆನೆ ಒಂದು ಒಳ್ಳೆ ಮಾಸ್ ಸಾಂಗ್ ಕೇಳಿ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿ ಖುಷಿಯಾಗಿದೆ ನನಗೆ. ಸಾಂಗು ಮ್ಯಾಕ್ಸಿಮಮ್ ಮಾಸ್ ಅಂತ ಏನು ಟೈಟಲ್ ಕೊಟ್ಟಿದ್ದಾರೋ ಅದಕ್ಕೆ ತಕ್ಕನಾಗೆ ರೀಚ್ ಆಗಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅಜ್ಜಿ ನಿನ್ನೆ ರಿಲೀಸ್ ಮಾಡಿದರು, ಏನು ಅಂತ ಕೇಳ್ತೀರಾ? ಲಿರಿಕ್ಸ್ ಕಳ್ರಿ. ನಮ್ಮ ಅನು ಭಂಡಾರಿ ಸರ್ ಅವರು ಲಿರಿಕ್ಸ್ನ ಲೀಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಹಾಕಿ ಬಿಟ್ಟಿದ್ರು. ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾರೇನೋ ಅಂತ ಹೇಳ್ಕೊಂಡು ಸುಮ್ಮನಾಗಿದ್ದೆ. ನೋಡ್ತೀನಿ. ಮಾರ್ನಿಂಗ್ ಮತ್ತೆ ಟ್ವೀಟ್ ಮಾಡಿದ್ದಾರೆ, ನಿನ್ನೆ 11 ಗಂಟೆ ರಿಲೀಸ್ ಮಾಡ್ತಾರೆ ಅಂದ್ಕೊಂಡೆ. ರಿಲೀಸ್ ಮಾಡಿದರು, ಸಖತ್ತಾಗಿತ್ತು ಲಿರಿಕ್ಸು. ನಿನ್ನೆ ಬರೀ ಲಿರಿಕ್ಸ್ ಕೇಳಿ ಒಂಥರ ಖುಷಿಯಾಗಿದ್ದೆ. ಇವತ್ತು ಆ ಬಿ ಜಿ ಎಮ್ಮು ನಮ್ಮ ಅಜನೀಶ್ ಲೋಕನಾಥ್ ಅವರು ಒಂದು ರೇಂಜಲ್ಲಿ ಮ್ಯೂಸಿಕ್ ಮಾಡ್ತಾರೆ, ಅದು ಎಂಥವ್ರಿಗಾದರೂ ಮಾಸ್ ಸಾಂಗ್ಗಳಿಗಂತೂ ಹೇಳೋಕ್ಕೆ ಹೋಗ್ಬೇಡ್ರಿ. ಆ ರೇಂಜಿಗೆ ಎಂಥವ್ರಿಗಾದರೂ ಎದ್ದು ಕುಣಿಬೇಕು ಅನ್ನೋ ರೇಂಜಲ್ಲಿ ಮ್ಯೂಸಿಕ್ ಮಾಡಿರ್ತಾರೆ. ಅದೇ ಥರನೇ ಇದಕ್ಕೂ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಮ್ಯೂಸಿಕ್ಕು ಕೂಡ ಕೇಳಿ. ಸುದೀಪ್ ಸರ್ ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳಲೇಬಾರ್ದು, ಆ ರೇಂಜಲ್ಲಿ ಮಾಡಿದ್ದಾರೆ, ಮಾಸಾಗಿ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ ಇದರಲ್ಲಿ. ನೋಡೋಣ ರಿಲೀಸ್ ಡೇಟ್ನ. ಈ ತಿಂಗಳು ಗಣಪತಿ ಹಬ್ಬದ ದಿನ ಅಂದರೆ ಇನ್ನು ಶನಿವಾರದ ದಿನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಐ ಥಿಂಕ್ ಯಾವಾಗ ಬರಬಹುದು ಅಂತ ನಿಮಗೇನಾದರೂ ಒಂದು ಗೆಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ ಸಾಂಗ್ ಕೇಳಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋ ನಾನು ಮಿಸ್ ಮಾಡಿದೆ, ಕಮೆಂಟ್ ಬರೀರಿ ಹಾಗೂ ಸುದೀಪ್ ಸರ್ ಬರ್ಡೇಗೆ ವಿಶ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ವೀಡಿಯೋ. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಬರುತ್ತೆ, ಕಾಯ್ತಾ ಇರಿ. ಯಾಕಪ್ಪ ಅಂದರೆ ಬಿ ಆರ್ ಬಿ ಅಂದರೆ ಬಿಲ್ಲಾರಂಗ ಭಾಷಾ ಸಿನಿಮಾದು ಅಪ್ಡೇಟ್ ಇದೆ, ಅದು ಕೂಡ ಸದ್ಯದಲ್ಲೇ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು, ಎಲ್ಲ ಲೈಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.